ಯೂತ್ ಸ್ಟಾರ್ಸ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಧರ್ಮನ ನಮಸ್ಕಾರ. ಇವತ್ತು ಯೂಟ್ಯೂಬ್ನಲ್ಲಿ ಯೂತ್ ಸ್ಟಾರ್ ಅನ್ನೋ ಒಂದು ಚಾನಲ್ ಓಪನ್ ಆಗ್ತಿದೆ. ಇದು ಎಲ್ಲ ಯೂತ್ ಯಾರ್ಯಾರು ಇದ್ದಾರೆ ಇವತ್ತು ನಮ್ಮ ನಾಟ್ ಓನ್ಲಿ ಕರ್ನಾಟಕ ನಮ್ಮ ದೇಶದಲ್ಲೇ ಯಾರ್ಯಾರು ಇದ್ದಾರೆ, ಯಾಕಂದರೆ ದೇಶ ಅಲ್ಲ ಪ್ರಪಂಚಕ್ಕೆ ಇದು ರೀಚ್ ಆಗುತ್ತೆ. ಅಂಥ ಒಂದು ಯೂತ್ ಸ್ಟಾರ್ಸ್ ಅನ್ನೋ ಒಂದು ಹೆಸರು ಇಟ್ಕೊಂಡು ಇವರು ಮಾಡ್ತಿದ್ದಾರೆ. ಇವರೆಲ್ರಿಗೂ ನಾನು ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಅಡ್ವೈಸ್ ಏನಂದರೆ, ಈಗಿನ ಯೂತ್ಗೆ ಈಗ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಅಷ್ಟೇ ತುಂಬ ಆಸೆ ಇರುತ್ತೆ. ನಾನು ಆ್ಯಕ್ಟರ್ ಆಗಬೇಕು ಅಂತಿರುತ್ತೆ, ಡೈರೆಕ್ಟರ್ ಆಗಬೇಕು ಅಂತಿರುತ್ತೆ, ಕ್ಯಾಮ್ರಾಮ್ಯಾನ್ ಆಗಬೇಕು ಅಂತಿರುತ್ತೆ. ಸಾವಿರ ಥರ ಆಸೆಗಳಿರುತ್ತೆ. ಆಸೆಗಳಿದ್ದರೆ ಸಾಲದು. ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಮೇಲೆ ಜವಾಬ್ದಾರಿ ಇದ್ದರೆ ದಯವಿಟ್ಟು ಆ ಜವಾಬ್ದಾರಿನ ಫಸ್ಟ್ ಏನಂದರೆ ಸ್ಟಡೀಸ್ ಇರ್ಬೋದು ಅಥವಾ ಜಾಬ್ ಇರ್ಬೋದು ನಿಮ್ಮ ಮನೆಯವ್ರದ್ದು, ಅಲ್ಲಿ ನಿಮ್ಮ ನಿಮ್ಮ ಜವಾಬ್ದಾರಿನ ಮುಗಿಸ್ಕೊಂಡು ಆಮೇಲೆ ಈ ಥರ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬನ್ನಿ. ಯಾಕಂದರೆ ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಫೀಲ್ಡ್, ಅದೇ ನಮ್ಮ ಸಿನಿಮಾ ಫೀಲ್ಡ್ ಇರ್ಬೋದು, ಸೀರಿಯಲ್ಸ್ ಇರ್ಬೋದು, ವಾಟೆವರ್, ಆ ಒಂದು ಇದರಲ್ಲಿ ಬಂದ ತಕ್ಷಣ ನಿಮಗೆ ಸಂಬಳ ಸಿಗಲ್ಲ, ಪೇಮೆಂಟ್ ಸಿಗಲ್ಲ. ಮಿನಿಮಮ್ ಒಂದರಿಂದ ಎರಡು ವರ್ಷದವರೆಗೂ ಕಷ್ಟಪಡಬೇಕಾಗತ್ತೆ. ನೀವು ನಿಮ್ಮ ಬಗ್ಗೆ ನೀವು ಹೊರಗಡೆ ಹೋಗ್ತಿದ್ದಂಗೆ ಜನ ನಿಮ್ಮನ್ನು ನೋಡಿ ರೆಕಗ್ನೈಸ್ ಮಾಡಿದಾಗಲೇ ಈ ಒಂದು ಸಿನಿ ಫೀಲ್ಡ್ ಅವರಾಗ್ಬೋದು, ಸೀರಿಯಲ್ ಫೀಲ್ಡವ್ರು ಆಗ್ಬೋದು, ನಿಮಗೆ ಅಂದರೆ ಒಂದು ಪೇಮೆಂಟು, ಒಂದು ಡಿಮ್ಯಾಂಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನೀವು ಆ ಸಂಪಾದನೆ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಮೇಲಿನ ಜವಾಬ್ದಾರಿ ಇರಬಾರ್ದು, ಅಂದರೆ ನೀವೇ ಅವ್ರನ್ನ ಸಾಕೋ ಪರಿಸ್ಥಿತಿ ಇರಬಾರ್ದು. ಇದು ನನ್ನ ಕಡೆಯಿಂದ ಅಡ್ವೈಸು, ಎಲ್ಲ ಯೂತ್ ಹೇಳ್ತಾ ಇದ್ದೀನಿ. ದಯವಿಟ್ಟು ಮೊದಲು ನೀವೇನು ವಿದ್ಯೆ ಮುಗಿಸ್ಕೊಂಡು ಏನು ಮನೆಯಲ್ಲಿ ಏನು ಸೋರ್ಸ್ ರೆಡಿ ಮಾಡಿರ್ತೀರೋ ಅದು ಮುಗಿಸ್ಕೊಂಡು ಬಂದು ಆಮೇಲೆ ಈ ಥರ ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಬನ್ನಿ. ಎಲ್ರಿಗೂ ನಾನು ಗುಡ್ ಲಕ್ ಹೇಳ್ತೀನಿ. ಸೊ ಇದೆಲ್ಲ ಹೇಳ್ತಾ ನಾನು ಮತ್ತೆ ನಿಮ್ಮ ಕನಸಿಗೊಂದು ಬ್ರ್ಯಾಂಡ್ ನೇಮ್ ಯೂತ್ ಸ್ಟಾರ್ಸ್, ಎಲ್ಲರಿಗೂ ಶುಭಾಶಯಗಳು.